ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಂಡಳಿಯಿಂದ ಖಾಲಿರುವಂಥ ವಿವಿಧ ರೀತಿ ಹುದ್ದೆಗೆ ಸಂಬಂಧಪಟ್ಟಂತೆ, ಅಂದರೆ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು ಮತ್ತು ಟೆಕ್ನಿಷಿಯನ್ ಹುದ್ದೆಗೆ ಒಂದು ನೇಮಕಾತಿ ಅತಿ ಶೀಘ್ರದಲ್ಲಿ ಇಲ್ಲಿ ಹೊರಬೀಳಿದೆ. ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಕೊಡಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಶುರು ಮಾಡೋಣ. ನೋಡಿ, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವಂಥ 8,000ಕ್ಕಿಂತ ಹೆಚ್ಚು ಒಂದು ನೇಮಕಾತಿಯ ಪ್ರಕ್ರಿಯೆ ಈಗ ಒಂದು ಕ್ರಮವನ್ನು ವಹಿಸಲಾಗಿದೆ. ಈಗಾಗಲೇ ಒಂದು ಹಿಂದಿನ ದಿನದಲ್ಲಿ ಒಂದು 2020 ಒಂದು ನೇಮಕಾಂತಿಯಾಗಿರುವ ಡ್ರೈವರ್ ಹುದ್ದೆ ಮತ್ತು ಕಂಡಕ್ಟರ್ ಮತ್ತು ಟೆಕ್ನಿಷಿಯನ್ ಹುದ್ದೆ ಈಗಾಗಲೇ ಒಂದು ಹಿಂದಿನ ನೇಮಕಾಂತಿಯಲ್ಲಿ ನಿಮಗೆ ಪ್ರಾರಂಭ ಮಾಡಿದ್ರು. ಆ ಹುದ್ದೆ ಈಗಾಗಲೇ ಒಂದು ಬಂದಾಗಿತ್ತು, ಆದರೆ ಈಗ ಅದನ್ನು ಮತ್ತೆ ಚಾಲನೆ ಈಗ ಪ್ರಕ್ರಿಯೆಯನ್ನು ಗೊಳಿಸಿದ್ದಾರೆ. ಆ ಒಂದು ನೇಮಕಾಂತಿ ಫೈನಲ್ ಆದ ತಕ್ಷಣವೇ ಮತ್ತೆ ನಿಮಗೆ ಒಂದು ಹೊಸ ನೇಮಕಾಂತಿಗೆ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಏನು ಒಂದು ಕ್ರಮವನ್ನು ವಹಿಸಿಕೊಂಡಿದ್ದಾರೆ, ಯಾವ ಒಂದು ನೇಮಕಾಂತಿ ಕಂಪ್ಲೀಟ್ ಆದ ತಕ್ಷಣ ಒಂದು ಈ ಒಂದು ಹೊಸ ನೇಮಕಾಂತಿಯಲ್ಲಿ ಅಧಿಸೂಚನೆ ಬಿಡುಗಡೆ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೋಡಿ, ಇದು ಒಂದು ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ನಾವೀಗ ಲೇಟೆಸ್ಟ್ ಆದ ಒಂದು ಅಪ್ಡೇಟ್, ಈ ಒಂದು ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಏನೊಂದು ರೆಕ್ರೂಟ್ಮೆಂಟ್ ಲೇಟೆಸ್ಟ್ ಆದ ಅಪ್ಡೇಟ್ ಏನೇನಿದೆ ಅಂತ ನಾವೀಗ ನೋಡ್ಕೊಳ್ಳೋಣ. ನೋಡಿ, ನಾವೀಗ ರೆಕ್ರೂಟ್ಮೆಂಟ್ ಅವರ ಒಂದು ಅಧಿಕೃತ ವೆಬ್ಸೈಟ್ ಬಂದು ಇಲ್ಲಿ ರೆಕ್ರೂಟ್ಮೆಂಟ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಅಪ್ಡೇಟ್ ಇನ್ಫಾರ್ಮೇಷನ್ ಇಸ್ ಪಬ್ಲಿಷ್ಡ್ ಆನ್ KSRTC.Karnataka.Government ಇನ್ ಕ್ಲಿಕರ್ ಟು ವ್ಯೂ ಅಂತ ಬಂದಿದೆ. ಈ ರೀತಿಯಾಗಿ ಬಂದಿದೆ. ಇದು ಹಿಂದಿನ ಒಂದು ನೇಮಕಾಂತಿಯ ಒಂದು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಕೊಳ್ಬೋದು, ರಿಗಾರ್ಡಿಂಗ್ ನೋಟಿಫಿಕೇಷನ್ 2018 ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಸೆಕ್ಯೂರಿಟಿ ಗಾರ್ಡ್ ನೋಟಿಫಿಕೇಷನ್ ಆ್ಯಂಡ್ 2020 ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ಈಗಾಗಲೇ ಒಂದು ಹಿಂದಿನ ಒಂದು ನೇಮಕಾಂತಿ ಆಗಿದೆ. ಈ ಒಂದು ನೇಮಕಾಂತಿ ಕಂಪ್ಲೀಟ್ ಆದ ತಕ್ಷಣವೇ, ಅಂದರೆ ಫೈನಲ್ ಆದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಒಂದು ಹೊಸ ನೇಮಕಾಂತಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಇಲ್ಲಿ 8,000ಕ್ಕಿಂತ ಹೆಚ್ಚು ಹುದ್ದೆಗಳು ಕಾಲಿದ್ದಾವೆ ಒಂದು ಹೊಸ ನೇಮಕಾಂತಿಗೆ. ಅದನ್ನು ಪ್ರೊಸೆಸ್ನ ಅವರು ತಗೊಳ್ತಾರೆ. ಯಾವಾಗ ಒಂದು ಪ್ರೊಸೆಸ್ನ ತಗೊಳ್ತಾರೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ನಾವು ಈಗ ನೋಡ್ಕೊಳ್ಳೋಣ. ನೋಡಿ ನೋಡಿ, ಸಚಿವರು ಏನು ಮಾಹಿತಿಯನ್ನು, ಅಂದರೆ ಪತ್ರಿಕಾ ಮಾಧ್ಯಮದಡಿಯಲ್ಲಿ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ನೋಡೋಣ. ನೋಡಿ, 8,000 ಸಾರಿಗೆ ಹುದ್ದೆಗೆ ಭರ್ತಿ ಮಾಡಿಕೊಳ್ಳುವ ಈಗ ಒಂದು ಕ್ರಮವನ್ನು ವಹಿಸಲಾಗಿದೆ. ರಾಮಲಿಂಗ್ ರೆಡ್ಡಿ ಅವರು ಈ ಒಂದು ಸಚಿವ ಆಗಿರುವ ಇವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಯಾವ ಒಂದು ನಿಗಮಕ್ಕೆ ಎಷ್ಟು ನೇಮಕಾಂತಿ, ಅಂದರೆ ಎಷ್ಟು ಫೋರ್ಸ್ಗಳು ಇದ್ದಾವೆ ಅಂತ ಅದನ್ನು ಕ್ಲಿಯರ್ ಆಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಮತ್ತು ನೆಕ್ಸ್ಟ್ ಒಂದು ನೋಡೋಣ. ನೋಡಿ, ಚಾಲನಾ ತಾಂತ್ರಿಕ ಸಿಬ್ಬಂದಿ ನೇಮಕಕ್ಕೆ ಈಗಾಗಲೇ ಒಂದು ಒಪ್ಪಿಗೆಯನ್ನು ನೀಡಲಾಗಿದೆ. ಸಾರಿಗೆ ಸಂಸ್ಥೆಯಲ್ಲಿ 8,719 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ. ಅದರಲ್ಲಿ KSRTC ಡ್ರೈವರ್ 2,000 ಹುದ್ದೆ ಮತ್ತು ತಾಂತ್ರಿಕ ಸಿಬ್ಬಂದಿ 300 ಹುದ್ದೆ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ 2,000 ಹುದ್ದೆ ಮತ್ತು BMTC ಮತ್ತು ಕಂಡಕ್ಟರ್ಗೆ 2,500 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ. ಈ ಒಂದು ಹುದ್ದೆ ನೇಮಕಾಂತಿಯನ್ನು ಈಗ ಒಂದು ಹೊಸ ಅಧಿಸೂಚನೆ ಮೂಲಕ ಇಲ್ಲಿ ನೇಮಕಾಂತಿಯನ್ನು ಮಾಡಿಕೊಳ್ಳಿದ್ದಾರೆ. ನೋಡಿ, ಸಾರಿಗೆ ಸಂಸ್ಥೆ 8,719 ಸಿಬ್ಬಂದಿ ನೇಮಕಾಂತಿಗೆ 8 ವರ್ಷಗಳ ಬಳಿಕ ಒಂದು ಪ್ರಕ್ರಿಯೆಗೆ ಈಗ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನೋಡಿ, 8 ವರ್ಷಗಳ ಕಾಲವಾದರೂ ಯಾವುದೇ ರೀತಿ ಒಂದು ಸಾರಿಗೆ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗೆ ಯಾವುದೇ ರೀತಿ ನೇಮಕಾಂತಿಯನ್ನು ಮಾಡ್ಕೊಂಡಿಲ್ಲ. ಇನ್ನು ಅಂದರೆ ಮುಂದಿನ ದಿನದಲ್ಲಿ ಈ ಒಂದು ನೇಮಕಾಂತಿ ಪ್ರೊಸೆಸ್ ನಡೆಯುತ್ತೆ. ನೋಡಿ, ಏನು ಮಾಹಿತಿ ಇದೆ ಇಲ್ಲಿ ನೋಡೋಣ. ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿ, ಸಾರಿಗೆ ಸಂಸ್ಥೆಯಲ್ಲಿ ಕಳೆದ 8 ವರ್ಷಗಳಿಂದ, ಅಂದರೆ 2016 ನೇಮಕಾಂತಿ ನಂತರ ಯಾವುದೇ ನೇಮಕಾಂತಿ ಆಗಿರಲಿಲ್ಲ. ಈ ಸಂಬಂಧ 4 ಸಾರಿಗೆ ಸಂಸ್ಥೆಯಲ್ಲಿ 2016 ಇಲ್ಲಿವರೆಗೂ ಸಿಬ್ಬಂದಿಗಳ ನಿವೃತ್ತ ಹಾಗೂ ಇತರೆ ಕಾರಣಗಳಿಂದ 3,669 ಖಾಲಿ ಹುದ್ದೆಗಳಿದ್ದವು. ಈ ಬಗ್ಗೆ 13,000 ಚಾಲನಾ ಮತ್ತು ತಾಂತ್ರಿಕ ಸಿಬ್ಬಂದಿಗಳ ನೇಮಕಾಂತಿಗೆ ಸಾರಿಗೆ ಸಂಸ್ಥೆಗಳಿಗೆ ಅನುಮತಿ ನೀಡುವಂತೆ ಸರ್ಕಾರವನ್ನು ಕೋರಲಾಗಿದೆ. ಅಂದರೆ ಈ ಒಂದು ಸಾರಿಗೆ ಇಲಾಖೆ ಒಂದು ಆ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕಾರಕ್ಕೆ ಈ ರೀತಿಯಾಗಿ ಒಂದು ಹುದ್ದೆಗಳು ಕಾಲಿದ್ದಾವೆ, ಇದನ್ನು ನೇಮಕಾಂತಿ ಪ್ರೊಸೆಸ್ ಮಾಡಲು ಮುಂದಿನ ಒಂದು ಅನುಮತಿಯನ್ನು ನೀಡಿ ಅಂತ ಒಂದು ಏನು ಒಂದು ಕರ್ನಾಟಕ ರಾಜ್ಯ ರಸ್ತೆ ನಿಗಮ ಮಂಡಳಿಯಿಂದ ಒಂದು ಅನುಮತಿಯ ಲೆಟರ್ನ ಬರೆಯಲಾಗಿದೆ. ಅದರಂತೆ ಮೊದಲನೇ ಹಂತದಲ್ಲಿ 6,500 ಚಾಲನಾ ಸಿಬ್ಬಂದಿಗಳಿಗೆ ಹಾಗೂ 300 ತಾಂತ್ರಿಕ ಸಿಬ್ಬಂದಿಗಳಿಗೆ ನೇಮಕಾಂತಿಗೆ ಸರ್ಕಾರ ಅನುಮತಿ ಈಗ ದೊರಕಿದೆ. ನೋಡಿ, 6,500 ಚಾಲನಾ ಸಿಬ್ಬಂದಿ ಮತ್ತು 300 ತಾಂತ್ರಿಕ ಸಿಬ್ಬಂದಿಗೆ ಈಗ ನೇಮಕಾಂತಿಗೆ ಸರ್ಕಾರ ಒಪ್ಪಿದೆ. ಅಂದರೆ ನೇಮಕಾಂತಿ ಮಾಡಿಕೊಳ್ಳಿ ಅಂತ. ಮತ್ತು KSRTC ಡ್ರೈವರ್ ಹುದ್ದೆಗಳನ್ನು ಈ ರೀತಿಯಾಗಿ ಹಂಚಿಕೆಯನ್ನು ಮಾಡಿದ್ದಾರೆ. ಡ್ರೈವರು 2,000, ತಾಂತ್ರಿಕ ಸಿಬ್ಬಂದಿ 300 ಮತ್ತು KSRTC ಅವರಿಗೆ 2,000, ಕಂಡಕ್ಟರ್ ಹುದ್ದೆ ಮತ್ತು BMTC ಕಂಡಕ್ಟರ್ 2,500 ಮತ್ತು KKRTCಯಲ್ಲಿ ಈಗಾಗಲೇ 1,000
619 ಚಾಲನಾ ಸಿಬ್ಬಂದಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನೋಡಿ ನಾ ಈಗಾಗಲೇ ಹೇಳಿದ್ನಲ್ಲ, ಆ ಒಂದು ನೇಮಕಾತಿ ಹಿಂದಿನ ನೇಮಕಾತಿ ಆಗಿದೆಯಲ್ಲ, ಆ ನೇಮಕಾತಿ ಇಲ್ಲಿ ನಿಮಗೆ ಚಾಲನಾ ಪರೀಕ್ಷೆ ನಡೆಯುತ್ತಿರುವ ಜನವರಿ 2024 ಒಂದು ಕೊನೆಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ. ನೋಡಿ ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ವೆಬ್ಸೈಟ್ ಮೂಲಕ ತಿಳಿಸಿದ್ನಲ್ಲ, ಆ ಒಂದು ನೇಮಕಾತಿ 2024 ಕೊನೆಯ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ ತಕ್ಷಣವೇ ಒಂದು ಹೊಸ ಏನು ಅಧಿಸೂಚನೆ ಬಿಡುಗಡೆ ಆಗತ್ತೆ ಅಂತ ಈ ರೀತಿಯಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಒಟ್ಟಾರೆ 8719 ಚಾಲನಾ ಮತ್ತು ತಾಂತ್ರಿಕ ಸಿಬ್ಬಂದಿಗಳ ನೇಮಕಾತಿಗೆ ಚಾಲನೆ ಈಗಾಗಲೇ ದೊರಕಿದೆ. ಒಂದು ಒಪ್ಪಿಗೆಯನ್ನು ನೀಡಲಾಗಿದೆ. ಮುಂದಿನ ದಿನದಲ್ಲಿ ಈ ಒಂದು ರೆಕ್ರೂಟ್ಮೆಂಟ್ಗೆ ಡೀಟೇಲ್ಸ್ ನೋಟಿಫಿಕೇಶನ್ ಬರುತ್ತೆ ಮತ್ತು ಆ ಒಂದು ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ. ಮತ್ತು ವಿಡಿಯೋ ಅಂದರೆ ಈ ಒಂದು ಹುದ್ದೆಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಂತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ರೀತಿಯಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಾರಿಗೆ ಇಲಾಖೆಯಲ್ಲಿ ಖಾಲಿರುವಂಥ ವಿವಿಧ ರೀತಿಯ ಹುದ್ದೆಗೆ ನಾನು ಮಾಹಿತಿಯನ್ನು ತಿಳಿಸಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಮತ್ತು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.